ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಸಂತೆಮರಳ್ಳಿ ಕಾಂಗ್ರೆಸ್ ಮುಖಂಡ ಡಿ ನಟರಾಜು ನಿವಾಸದಲ್ಲಿ ಬೆಂಬಲಿಗರ ಸಭೆ ಕರೆಯಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಸಂಪತ್ ಕುಮಾರ್, ಸಾಹಿತಿ ಕೃಷ್ಣಮೂರ್ತಿ ಚಮರ, ವೈಕೆ ಮೋಳೆ ನಾಗರಾಜ್, ಶ್ರೀನಿವಾಸ್ ಗೌಡ, ಅಂಬರೀಷ್, ರಾಜಮ್ಮ, ರುದ್ರಯ್ಯ, ಆನಂದ್, ಪ್ರತಾಪ್, ಮಹೇಶ್, ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಇದ್ದರು. ಸೊ ವಂಚಿತ ಆದ ಹತ್ರ ನನ್ನ ಬೆಂಬಲಿಗರಿಗೆ, ನನಗೆ ಒಂದು ವರ್ಷಗಳ ಕಾಲ ನನ್ನ ಒಡನಾಟ ಇಟ್ಕೊಂಡು ನನ್ನ ಹೋರಾಟದಲ್ಲಿ ಭಾಗಿಯಾದಂತಹ ನನ್ನ ಬೆಂಬಲಿಗರಿಗೆ ಒಂದು ಸಂದೇಶ ಕೊಡಬೇಕಲ್ಲ, ಆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಒಂದು ಸಣ್ಣ ಸಭೆಯನ್ನು ನಾನು ಕರೆದಿದ್ದೇನೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಸಮಾಜದ ಪ್ರಮುಖ ಮುಖಂಡರು ಮನೋಭಾವ ಇರ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ನನ್ನ ಕರೆಗೆ ಹೋಗ್ಬಿಟ್ಟು ನನ್ನ ಜೊತೆ ಟಿವಿಗೆ ಸಿಕ್ಕಿಸಿದ್ದೆ ಹೋಗ್ಲಿ, ನಾನು ನಿಮ್ಮ ಜೊತೆ ಇರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ನನ್ನ ಜೊತೆ ಬರ್ತಿರ್ತಕ್ಕಂಥ ಎಲ್ಲ ಅವ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿ ಬಂಧುಗಳೇ, 2024 ಲೋಕಸಭಾ ಚುನಾವಣೆಗೆ ನಾನೊಬ್ಬ ಸಾಮಾನ್ಯ ಕುಟುಂಬದ ಈ ಹಳ್ಳಿ ಹುಡುಗ ಸಾಮಾನ್ಯ ಡಿಗ್ರಿ ಮಾಡ್ಕೊಂಡಿದ್ದೀನಿ. MSc, MPhil, MPhil ಡಾಕ್ಟರೇಟ್ ಆಗಬೇಕಾಗಿತ್ತು, ಡಾಕ್ಟರೇಟ್ ಆಗಿಲ್ಲ. ಸಾವಿರಾರು ನಮ್ಮ ಜಿಲ್ಲೆಯ ಸುಮಾರು 150 ಜನ ವಿದ್ಯಾರ್ಥಿಗಳಿಗೆ ನನ್ನ ಕಾಲೇಜಿಂದ, ನಾನು ನಡೆಸ್ತಕ್ಕಂಥ ಕಾಲೇಜಿಂದ ಬೆಂಗಳೂರಲ್ಲಿ 153 ವಿದ್ಯಾರ್ಥಿಗಳನ್ನ, ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ BEd ಕಾಲೇಜಲ್ಲಿ BEd ಮಾಡಿಸಿದ್ದೀನಿ, ಫೀಸ್ ಕಟ್ಟಿದ್ದೀನಿ, ಸಮವಸ್ತ್ರ ಕೊಡಿಸಿದ್ದೀನಿ. ಕಷ್ಟ ಅಂತ ಬಂದಾಗ ನನ್ನ ಕೈಲಾದಂಥ ಸಹಾಯಗಳನ್ನ ಮಾಡಿಕೊಂಡು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಣ್ಣ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಅನುಭವ, ನನ್ನ ಅರ್ಹತೆ, ಯೋಗ್ಯತೆ ಎಲ್ಲವನ್ನ ಕರೆಸಿ ಒಬ್ಬ MP ಆಗಲಿಕ್ಕೆ ಯಾವ ರೀತಿ ಅರ್ಹತೆ ಇರಬೇಕು ಆ ಅರ್ಹತೆಯನ್ನ ಒಳಗೊಂಡ್ಕೊಂಡು ನಾನು MP ಟಿಕೆಟ್ ಅನ್ನ ಕೇಳಿದೆ. ಆದರೆ ಹೈಕಮಾಂಡ್ ಇವತ್ತು ಏನ್ ಮಾಡಿದೆ, ನಮ್ಮ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಕೊಡೋದ್ರ ಮೂಲಕ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಹೈಕಮಾಂಡ್ ಬದ್ಧತೆಯನ್ನು ಬರ್ತಿದೆ. ಸೊ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಆದರೆ ಟಿಕೆಟ್ ಕೊಟ್ಟಿಸಬೇಕು. ಕೊಟ್ಟ ನಂತರ ಸೌಜನ್ಯಕ್ಕಾದರೂ ಇವತ್ತು ನಟರಾಜ್ ಒಬ್ಬ ಪ್ರಬಲ ವ್ಯಕ್ತಿ, ತಳಮಟ್ಟದಿಂದ ಕೆಲಸ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ, ಅವ್ರಿಗೆ ನಾವು ಒಂದು ಅವಕಾಶವನ್ನು ಕೊಡಲಿಲ್ವಲ್ಲ, ಅವ್ರನ್ನ ಕರಿಬೇಕಾಯ್ತಲ್ವಾ, ನಮಗೆ ಕರಿಬೇಕಾಗಿತ್ತಲ್ವಾ. ಸೌಜನ್ಯವಾಗಿ ನನ್ನ ಕರೆದು ನನಗೆ ಫೋನ್ ಮಾಡಿ, ನಿನ್ನ ಹತ್ರ ಮನೆ ಹತ್ರ ಬರಬೇಡಿ, ನಮ್ಮ ಕರೆದು ಮಾತಾಡ್ಬೋದಾಗಿತ್ತು. ಆದ್ರೆ ಇದುವರೆಗೂ ಕೂಡ 3-4 ದಿನ ಆಗಿದೆ, ಇದುವರೆಗೂ ಕೂಡ ನನ್ನ ಕರೆಯಂತ ಒಂದು ಗೋಷ್ಠಿ ಅವ್ರು ಹೋಗ್ಲಿಲ್ಲ. ಅದರಿಂದ ನೊಂದ್ಕೊಂಡು ಅವ್ರು ನಿಮ್ಮ ಸಭೆಯನ್ನ ಕರೆದಿದ್ದೆ. ನೋಡೋಣ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನನ್ನ ಟಿಕೆಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟಿಕೆಟ್ ಗಳನ್ನ ತಪ್ಪ ಆದ್ರೆ ಸಾಮಾನ್ಯ ಜನ ಕನಸ್ಕಂಡ ತಪ್ಪ, ನಾವು ಪಾರ್ಲಿಮೆಂಟ್ ಹೋಗ್ಬೇಕು, ವಿಧಾನಸಭೆಗೆ ಹೋಗ್ಬೇಕು ಅಂತಕ್ಕಂತ ಕೇಳೋ ತಪ್ಪ ಅಂತ ತಪ್ಪ ಆದ್ರೆ ನಾವು ಮುಂದಕ್ಕೆ ಸಾಮಾನ್ಯ ನಾವೆಲ್ಲ ಯಾಕೆ ರಾಜಕಾರಣ ಮಾಡ್ಬೇಕು, ನಾವ್ ಯಾಕೆ ರಾಜಕೀಯದಲ್ಲಿ ಭಾಗವಹಿಸ್ಬೇಕು. ಇವರು ಆ ದೃಷ್ಟಿಯಿಂದ ನಾನು ಇವತ್ತು ನಿಮ್ಮ ಮುಂದೆ ನನ್ನ ಅಪೀಲು, ನನ್ನ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಸಭೆಯನ್ನ ಕರೆದಿರುವ ಉದ್ದೇಶ. ಬಂಧುಗಳೇ, ಎಷ್ಟು ವರ್ಷಗಳಿಂದ ಕೆಲಸ ಮಾಡಿ, 2013 ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ MLA ಟಿಕೆಟ್ ಕೇಳಿದೆ, 2018 ಕೇಳಿದೆ, ಮತ್ತೆ 2023 ನಾನು ಏನು ಹೇಳೋಕ್ಕೋಗಿಲ್ಲ. ಆದ್ರೆ 2010 ಅದ್ರ ನಂತರ ಹಿಂದೆ ಟಿಕೆಟ್ ಕೇಳ್ಕೊಂಡೆ. 2006 MLC ಬೆಂಗಳೂರು ಪ್ರಜಾ ಕ್ಷೇತ್ರದಂತ ಒಂದು ದೊಡ್ಡ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಟಿಕೆಟ್ ಕೊಡ್ತಾರೆ, ಟಿಕೆಟ್ ನಿಲ್ಲಿಸಿದ್ರು, ಅಲ್ಲೂ ಕೂಡ ಸೌದೆ. ಅದಾದ ನಂತರ ಈಗ 2024 ನಾನು ಒಬ್ಬ ಹೇಳ್ತಾ ಇದ್ದೀನಿ, ಉನ್ನತ ವ್ಯಾಸಂಗ ಮಾಡಿದ್ದೀನಿ, ಬಡತನಿಗೆ ಸಹಾಯ ಮಾಡುವಂತ ಎಲ್ಲಾ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವಕಾಶ ಮಾಡಲಿಲ್ಲ. ಒಬ್ಬ 10 ಜನ ರೇಸ್ ಅಲ್ಲಿದ್ರೆ ಒಬ್ಬರಿಗೆ ಟಿಕೆಟ್ ಕೊಡ್ಬೇಕಾಗಿರೋದು, ಆದ್ರೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನೀವು ಕೆಲಸ ಮಾಡಿ ಅಂತಕ್ಕಂಥ ಕೆಲಸವನ್ನು ಅಸೈನ್ ಮಾಡ್ಬೇಕಾಗಿತ್ತು, ನನ್ನ ಸಂಪರ್ಕ ಮಾಡ್ಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಅವರ ಉದ್ದೇಶಗಳು ಏನಿದೆಯೋ, ಅವ್ರ ಮನಸ್ಥಿತಿ ಏನಿದೆ ನನಗೆ ಗೊತ್ತಿಲ್ಲ, ಇದುವರೆಗೂ ನನ್ನ ಕಡೆಯಲ್ಲಿ ಪ್ರಯತ್ನ ಮಾಡಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು 2006 ಈ ಪಕ್ಷವನ್ನ JDS ಪಕ್ಷದಿಂದ ಹೊರಗೆ ಬಂದ್ಮೇಲೆ ಅವರು ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ ಅವರು ನಡೆಸಿದಂತ ಎಲ್ಲ ಪಾದಯಾತ್ರೆಗಳಲ್ಲೂ ನಾನು ಭಾಗಿಯಾಗಿದ್ದೆ. ಬಳ್ಳಾರಿ ಪಾದಯಾತ್ರೆ, ಹೊಸಪೇಟೆ ಪಾದಯಾತ್ರೆ, ಉಡುಪಿ ಬಿಂಬಿತ ರಾಹುಲ್ ಗಾಂಧಿ ಅವರು ನಿಂತು
ಇವತ್ತು ಕೆಲಸ ಮಾಡ್ತಕ್ಕಂತ ನಮ್ಮ ರಾಹುಲ್ ಗಾಂಧಿ ಅವರನ್ನ ಕೈಗೆ ಬಳಸೋ ನಿಟ್ಟಿನಲ್ಲಿ ಸುಮಾರು 3600 ಕಿಲೋಮೀಟರ್ ವಾಕ್ ಮಾಡಿದ್ರು. ಎಲ್ಲಿಂದ ಹೇಳಿ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ವಾಕ್ ಮಾಡಿದ್ರು. ನಾನು ರಾಜ್ಯಯಾತ್ರೆಯಾಗಿ ಗುಂಡ್ಲುಪೇಟೆಯಿಂದ ರಾಯಚೂರವರೆಗೂ ನಾನು ಅವ್ರ ಜೊತೆ ನಡೆದೆ. ಅದಾದ ನಂತರ ಕನ್ನಡದ ಬಾಹುಲವನ್ನ ಹಿಡ್ಕೊಂಡು ಶ್ರೀನಗರದಲ್ಲಿ 3 ಕಿಲೋಮೀಟರ್ ಗನ್ ಪಾಯಿಂಟ್ ಅನ್ನ ಇದ್ದಿದ್ದು ಅಂದ್ರೆ ಅಷ್ಟು ಭಯ. ಕಾಶ್ಮೀರ ಅಂತ ನಿಮ್ಗೆ ಗೊತ್ತಿದೆ, ಅಷ್ಟು ಭಯ. ಅಷ್ಟು ಭಯದಲ್ಲೂ ಕೂಡ ಕನ್ನಡ ಧ್ವಜವನ್ನು ಇಟ್ಕೊಂಡು ನಾನು ಶ್ರೀನಗರದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಡೆಸಿದಂತ ಭಾರತ ಜೋಡೋ ಸಮಾರೋಪ ಸಮಾರಂಭದಲ್ಲಿ ನಾನು ಭಾಗಿಯಾದೆ. ಅದಾದ ನಂತರ ಡಿ ಎನ್ ನಟರಾಜು, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಾನು ಪ್ರಮುಖ ಆಕಾಂಕ್ಷಿಯಾಗಿ ಪ್ರಬಲವಾಗಿ ಟಿಕೆಟ್ಗೆ ಫೈಟ್ ಮಾಡಿದಂಥವನು. 2024 ಚುನಾವಣೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ತಳಮಟ್ಟದಿಂದ ಯಾರಾದರೂ ಇಷ್ಟು ಜನ ಆಕಾಂಕ್ಷಿಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ರೆ ಅದು ಡಿ ಎನ್ ನಟರಾಜ್ ಅವರು. ಇವತ್ತು ನನ್ನ ಸಂಘಟನೆಯನ್ನು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಜನರು ನೋಡಿದ್ದಾರೆ, ಮುಖಂಡರುಗಳು ನೋಡಿದ್ದಾರೆ, ನಮ್ಮ ನಾಯಕರುಗಳು ನೋಡಿದ್ದಾರೆ. ಆದರೆ ಅನಿವಾರ್ಯ ಕಾರಣ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೋ ಆ ನಿರ್ಧಾರಕ್ಕೆ ಬದ್ಧವಾಗಿ ನಾನು ಇವತ್ತು ಯಾರು ಕ್ಯಾಂಡಿಡೇಟ್ ಆಯಿತು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಸುನಿಲ್ ಬೋಸ್ ಅವರ ಹೈಕಮಾಂಡ್ ನಿರ್ಧಾರದಂತೆ ಅವರು ಅಧಿಕೃತ ಅಭ್ಯರ್ಥಿ ಆಗಿದ್ದಾರೆ. ಇವತ್ತು ಅದಾದ ನಂತರ ಸುಮಾರು 3 ದಿನ ಆಗಿದೆ, ಎಲ್ಲ ಸಭೆ ಸಮಾರಂಭಗಳು ನಡೀತಾ ಇದೆ. ಸೊ ಆದರೂ ಕೂಡ ಇವತ್ತು ಇಷ್ಟು ಪ್ರಬಲವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ, ಅದು ಮೀಡಿಯಾದವ್ರಿಗೆ ಗೊತ್ತಿದೆ, ಜನರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಇಷ್ಟು ಬಹಳ ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕಡ್ದಂಥ ನನ್ನನ್ನು ಸೌಜನ್ಯಕ್ಕಾದರೂ ಇವತ್ತು ನನ್ನನ್ನು ಬನ್ನಿ ಅಥವಾ ಫೋನ್ ಕಾಲ್ ಮಾಡೋದಾಗಲಿ ಅಥವಾ ನನ್ನ ಪಕ್ಷ ಸಂಘಟನೆಗೆ ಏನು ಮಾಡಬೇಕು ಅನ್ನೋದಾಗಲಿ ನಮ್ಮ ಸುನಿಲ್ ಬೋಸ್ ಅವರಾಗಲಿ ಅಥವಾ ನಮ್ಮ ಪಕ್ಷದ ಮುಖಂಡರಾಗಲಿ ನಮ್ಮ ಶಾಸಕರುಗಳಾಗಲಿ ಇದುವರೆಗೂ ಯಾರೂ ನನ್ನ ಸಂಪರ್ಕ ಮಾಡಿಲ್ಲ. ಇದೊಂದು ನೋವು. ಯುವಜನತೆ ಪಕ್ಷ ಸಂಘಟನೆ ಮಾಡ್ತೀವಿ, ಕೇಳೋದು ನಮ್ಮ ಧರ್ಮ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನನಗೂ ಕೂಡ ಹಕ್ಕಿದೆ, ನಾನು ಕೂಡ MPಗೆ ಅರ್ಹನಿದ್ದೀನಿ, ನನಗೂ ಕೂಡ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಮತ್ತು ನಮ್ಮ ಹಕ್ಕು. ಆ ಕೇಳಿದ ತಕ್ಷಣ ಇವರ ಮನಸ್ಸಲ್ಲಿ ಏನಿದೆಯೋ ಆದರೆ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಸದೃಢವಾಗಿ ಪಕ್ಷ ಕಟ್ಟಂಥ ನನ್ನಂಥ ಯುವ ನಾಯಕನ್ನ ಇವತ್ತು ಕಡೆಗಣನೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಯಾವ ದೃಷ್ಟಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ, ಯಾವ ನಮ್ಮ ಭವಿಷ್ಯದ ನಾಯಕರಾದಂಥ ಈ ದೇಶದ ಯುವ ಜನತೆಯ ಪ್ರೇರಕರು ಶಕ್ತಿ, ಈ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಅರ್ಹತೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಾವು ಯುವಜನತೆ ಏನು ಪಣ ತೊಟ್ಟಿದ್ದೀವಿ, ಆ ಪಣ ತೊಟ್ಟಿರ್ತಕ್ಕಂಥ ಯುವಜನತೆಗೆ ನಿರಾಸೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಭಾವನೆ. ಬಂದು ಆದ್ದರಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಏನಾಗಿದೆ ಅದಕ್ಕೆ ಬದ್ಧವಾಗಿರ್ತೀವಿ. ನಾವು ಪಕ್ಷದ ವಿರೋಧಿಗಳಲ್ಲ. ಆದರೆ ಯಾಕೆ ನನ್ನನ್ನು ಯಾಕೆ ನೀವು ಸಂಪರ್ಕ ಮಾಡಲಿಲ್ಲ? ನೀವು ಈ ನಿಮ್ಮ ಮೀಡಿಯಾಕ್ಕೆ ನಾನು ಕೇಳ್ತೀನಿ, ಮಾಧ್ಯಮದ ಮೂಲಕ ನಾನು ಪ್ರಶ್ನೆ ಮಾಡ್ತೀನಿ. ನೀವು MP ಇಷ್ಟು ಜನ ಕೇಳಿದಿರಿ, 8 ಜನ ಆಕಾಂಕ್ಷಿಗಳಲ್ಲಿ ನನ್ನ ಪಕ್ಷ ಸಂಘಟನೆ ಹೆಂಗಿತ್ತು ಮತ್ತು ಅವರ ಪಕ್ಷ ಸಂಘಟನೆಗಳು ಹೆಂಗಿತ್ತು ಅನ್ನೋದನ್ನ ನೀವು ನೋಡಬೇಕು. ಸೊ ಇಷ್ಟು ಸಂಘಟನೆ ಮಾಡಿ ತಳಮಟ್ಟದಲ್ಲಿ ಯುವಜನತೆಯನ್ನು, ಮಹಿಳೆಯರನ್ನ, ವೃದ್ಧರನ್ನ, ಯಾವ ಜನ ಕಾಂಗ್ರೆಸ್ ಬೇಡ ಅಂತ ಕೂತಿದ್ದಂಥ ಸಂದರ್ಭ ಮೋದಿ ಅಂತಕ್ಕಂಥ ಜನರನ್ನು ಕೂಡ ಮನವೊಲಿಸಿ ಇವತ್ತು ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ನನಗೆ ಇವತ್ತು ನನ್ನನ್ನು ರೆಫ್ಯೂಸ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಭಾಳ ನೋವು ತಂದಿದೆ. ಒಬ್ಬ ಯುವಕನಿಗೆ ಇಷ್ಟು ಅವಮಾನ ಮಾಡ್ತಕ್ಕಂಥದ್ದು, ಉದಾಸೀನ ಮಾಡ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಲಾಸ್ಟ್ ಟೈಮ್ ಎಲೆಕ್ಷನ್ ನೋಡಿದಿರ, ಪ್ರತಿಯೊಂದು ಉಲ್ಕಡ್ಡಿನೂ ಕೂಡ, ಪ್ರತಿಯೊಬ್ಬ ಸಾಮಾನ್ಯ ಮನಸ್ಸನ್ನು ಕೂಡ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮಹತ್ವ, ಮತದಾನದ ಮಹತ್ವ ಇನ್ನೂ ಅರ್ಥಕೊಳ್ಳಿಲ್ಲ ಅಂತಂದರೆ ಈ ಯಾವ ರೀತಿ ಇವರು ಮುಂದೆ ಸಂಘಟನೆಗೆ ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ನೋವಾಗಿದೆ, ಭಾಳ ನೋವಾಗಿದೆ. ನನ್ನ ಹಿಂದೆ ಸಾವಿರಾರು ಯುವಕರು, ಮಹಿಳೆಯರು ಎಲ್ಲರೂ ಇದ್ದಾರೆ. ಆದರೆ ನನ್ನಂತೆಯವನ್ನೇ ನೀವು ಕಡೆಗಣನೆ ಮಾಡಿದ್ರೆ ಏನು ಪ್ರಯೋಜನ ಆಗ್ತಕ್ಕಂಥದ್ದೇನು? ಒಂದು ಓಟಿನ ಮಹತ್ವ ನಿಮ್ಗೆ ಗೊತ್ತಿದೆ ಅಲ್ವಾ? 1817 ಓಟರು ಸನ್ಮಾನ್ಯ ಧ್ರುವನಾರಾಯಣ ಸಾಹೇಬರು, ನಮ್ಮೆಲ್ಲರೂ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಧ್ರುವನಾರಾಯಣ ಸಾಹೇಬರು ಕೂಡ 1817 ಓಟುಗಳು ಮತಗಳಿಂದ ಸೋತಿದ್ದಾರೆ. ಅದು ಉದಾಹರಣೆ ಇದ್ದರೂ ಕೂಡ ನನ್ನನ್ನು ಒಬ್ಬನ್ನೇ ಕರೀರಿ ಅಂತಾರಲ್ಲಪ್ಪ. ನಾನು ಒಬ್ಬ ಕ್ಯಾಂಡಿಡೇಟ್ ಆದ್ದರಿಂದ ನನ್ನ ವೈಯಕ್ತಿಕವಾಗಿ ಕರೀರಿ ಅಥವಾ ಫೋನ್ ಮಾಡಿ, ನಾನು ಬರ್ತೀನಿ. ಪಕ್ಷ ಕೊಟ್ಟಂಥ 10 ಜನ ನಿಲ್ತಾರೆ, 10 ಜನಕ್ಕೂ ಟಿಕೆಟ್ ಕೊಡೋಕ್ಕಾಗುತ್ತಾ? ಒಬ್ಬರಿಗೆ ತಾನೇ ಕೊಡೋದು? ನನ್ನನ್ನು ಟಿಕೆಟ್ ಕೇಳ್ದ ಅನ್ನೋದೇ ನಿಮಗೆ ದೊಡ್ಡದಾದರೆ ಮುಂದಕ್ಕೆ ನಾವು ಸಾಮಾನ್ಯ ಜನ ಕನಸು ಕಾಣೋ ತಪ್ಪ? ರಾಜಕಾರಣದಲ್ಲಿ ಮುಂದೆ ಬರಬೇಕು ಅನ್ನೋದು ತಪ್ಪ? ಸೊ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಈ ರೀತಿ ನಿರ್ಧಾರಗಳಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ.
ರಾಜ್ಯದ ಯಾವುದೇ ಮೂಲೆಯಲ್ಲಿ ನನ್ನಂಥ ಯುವಕನಿಗೆ ಈ ರೀತಿ ಆದರೂ ಕೂಡ ಅದು ತಪ್ಪು. ಎಲ್ಲರನ್ನೂ ಒಗ್ಗಟ್ಟಕ್ಕೆ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕು. ನನಗೆ ನಿರಾಸೆ ಆಗಿದ ತಕ್ಷಣ ಪಕ್ಷದಿಂದ ದೂರ ಉಳಿತೀನಿ ಅಂತಲ್ಲ. ಸೊ ಪಕ್ಷಕ್ಕೆ ನಾನು ಪೂರ್ವಕವಾಗಿ ಕೆಲಸ ಮಾಡ್ತೀನಿ, ಆದರೆ ನನ್ನನ್ನು ನೀವು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು, ಉದಾಸೀನ ಮಾಡ್ತಕ್ಕಂಥದ್ದು, ಅದು ಮುಂದೆ ತೊಂದರೆ ಆಗ್ಬೋದು. ಸೊ ತೊಂದರೆ ಆಗಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಯುವಕರಲ್ಲಿ ನಾನು ಒಬ್ಬ ಯುವಕ ಆದ್ದರಿಂದ ಮುಂದಿನ ದಿನಗಳಲ್ಲಿ ನನ್ನನ್ನು ನಂಬಿರ್ತಕ್ಕಂಥ ಸಾವಿರಾರು ಜನ ಯುವಕರು ಮಹಿಳೆಯರು ನನ್ನನ್ನು ನೋಡಿ ಅನುಸರಿಸ್ತಕ್ಕಂಥ ಇದಿದೆ. ನಾನೇ ಸುಮ್ಮನೆ ಕೂತ್ಬಿಟ್ರೆ ಅವ್ರೇನು ಮಾಡಬೇಕಾಗುತ್ತೆ? ಸೊ ಅದರಿಂದ ದಯಮಾಡಿ ಹೈಕಮಾಂಡಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ನಿರ್ಲಕ್ಷ್ಯ ಮಾಡಬೇಡಿ, ಉದಾಸೀನ ಮಾಡಬೇಡಿ. ಒಬ್ಬನಿಂದನೇ ಈ ದೇಶ ಚೇಂಜ್ ಆಗಿದೆ, ಈ ಲೋಕ ಚೇಂಜ್ ಆಗಿದೆ. ಒಬ್ಬ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಕೂಡ. ಇವತ್ತು ಸೌಜನ್ಯಕ್ಕಾದರೂ ನನ್ನನ್ನು ಒಂದು ಫೋನ್ ಮಾಡೋದಾಗಲಿ ಅಥವಾ ನನ್ನನ್ನು ಸಂಪರ್ಕ ಮಾಡೋದಾಗಲಿ, ನಮ್ಮ ಜಿಲ್ಲಾಧ್ಯಕ್ಷರಿಂದಾಗಿ ನಮ್ಮ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿನೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ. ಭಾಳ ನೋವು ತಂದಿದೆ. ಹಾಗಂತ ನನ್ನ ನೋವು ತಂದಿದೆ ಅಂತ ನಾನು ಕಾಂಗ್ರೆಸ್ನಿಂದ ದೂರ ಉಳಿಯಲ್ಲ. ಸೊ ಆದರೆ ಎಲ್ಲ ಒಂದು ಕಡೆ ನಮ್ಮಂಥ ಯುವಕರಿಗೆ ಮನ್ನಣೆ ಸಿಗ್ತದಂಥ ಸಂದರ್ಭದಲ್ಲಿ, ನೋವಾಗಿ ಬೇರೆ ಅತಾಚೂರಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಬೆಟ್ ಮಾಡ್ತರಿಸೋಂತಕ್ಕಂಥದ್ದು ಸಮಂಜಸ ಅಲ್ಲ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ, ಸತೀಶ್ ಜಾರಕಿಹೊಳಿ ಸಾಹೇಬರಲ್ಲಿ, ನಮ್ಮ ಎಸ್ ಸಿ ಮಾದೇವಪ್ಪ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮನ್ನು ಉದಾಸೀನ ಮಾಡಿಬಿಡಿ, ನಮ್ಮನ್ನು ಬಳಸ್ಕೊಳ್ಳಿ, ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಿ. ಗೆಲ್ಲುವಂಥ ಅವಕಾಶಗಳೆಲ್ಲ ಇರೋದ್ರಿಂದ ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ನನ್ನ ಹಿಂದೆ ಸಾವಿರಾರು ಮಹಿಳೆಯರು, ಯುವಕರು ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಬಳಸ್ಕೊಂಡು ಪಕ್ಷವನ್ನು ಸದೃಢ ಮಾಡಬೇಕು. ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅನ್ನೋದೇ ನಮ್ಮ ಗುರಿ. ಆದ್ದರಿಂದ ಎಲ್ಲೋ ಒಂದು ಕಡೆ ನೀವು ನಮ್ಮನ್ನು ಉದಾಸೀನ ಮಾಡೋದು ಭಾಳ ನೋವು ತಂದಿದೆ, ಉದಾಸೀನ ಮಾಡಬೇಡಿ. ನಾವು ಪಕ್ಷವನ್ನು ಗೆಲ್ಲಿಸ್ಕೊಬರೋಂಥ ಜವಾಬ್ದಾರಿ ನಮ್ಮ ಮೇಲಿದೆ, ನಾವು ಗೆಲ್ಲಿಸ್ಕೊಬರ್ತೀವಿ. ಸರಿ, ಇವಾಗ ನಾನು ಮಾತಾಡಿಲ್ಲ. ಸೊ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಯಾರು ಮಾತಾಡಿಲ್ಲ, ಬಿಫೋರ್ ದಟ್ ಎಲ್ಲರೂ ನನ್ನ ಜೊತೆ ಮಾತಾಡಿದ್ದಾರೆ. ಬಟ್ ಅದಾದ ನಂತರ ಯಾರು ನನ್ನ ಜೊತೆ ಸಂಪರ್ಕ ಮಾತಾಡಿ ಏನಿಲ್ಲ. ನನಗಾಗಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ತೀನಿ. ಮುಂದೆ ನನ್ನ ಸರ್ಕಾರದಲ್ಲಿ ನಾನು ಕನ್ಸಿಡರ್ ಮಾಡಬೇಕು, ನನ್ನ 20 ವರ್ಷದ ಸೇವೆಗೆ ನನಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಸರಿ ಘಟನೆಯಿಂದ.